ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಪ್ರಧಾನಾಂಶಗಳು. ತಿರುಮಲದ ವಸಂತ ಮಂಟಪದಲ್ಲಿ ವೈಭವದಿಂದ ಮುಕ್ತಾಯಗೊಂಡ ಕಿಷ್ಕಿಂಧಾ ಕಾಂಡ ಪಾರಾಯಣ. ವೈಯಾಲಿಕಾವಲ್ನ ಟಿಟಿಡಿ ಅನುಬಂಧ ಆಲಯದಲ್ಲಿ ವಿಜೃಂಭಣೆಯಿಂದ ನಡೆದ ಶ್ರೀನಿವಾಸ ಕಲ್ಯಾಣ. ತಿರುಪತಿಯ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಆಗಮೋಕ್ತವಾಗಿ ಜರುಗಿದ ವಾರ್ಷಿಕ ಪವಿತ್ರೋತ್ಸವ. ಕಿಷ್ಕಿಂಧಾ ಕಾಂಡ ಪಾರಾಯಣ ದೀಕ್ಷೆ ವೈಭವದಿಂದ ಮುಕ್ತಾಯಗೊಂಡಿದೆ. ಕೊನೆಯ ದಿನವಾದ ಶನಿವಾರದಂದು ಶಾಸ್ತ್ರೋಕ್ತವಾಗಿ ವೈದಿಕ ಕ್ರತುವುಗಳೊಂದಿಗೆ ಮಹಾಪೂರ್ಣಾಹುತಿ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ಪಾಲ್ಗೊಂಡಿದ್ದರು. ಮಹೇಶ್ವರ ಸಮಂಧ್ಯಾಯೇತ ಕಿಷ್ಕಿಂಧಾ ಕಾಂಡ ಉತ್ತಮೇ ಏತೈರನ್ಯೈಶ್ಚ ಬಹುಭಿಃ ವಾಕ್ಯೈರ್ವಾಕ್ಯಮಿದಾಂ ವರಃ ಮಾಂ ಪ್ರಶಸ್ಯಾಭ್ಯನುಜ್ಞಾಪ್ಯ ಪ್ರವಿಷ್ಟಸ್ಯ ಸ್ವಮಾಶ್ರಮಂ ಏತೈರನ್ಯೈಶ್ಚ ಬಹುಭಿಃ ವಾಕ್ಯೈರ್ವಾಕ್ಯಮಿದಾಂ ವರಃ. ತಿರುಪತಿಯ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಆಗಮೋಕ್ತವಾಗಿ ವಾರ್ಷಿಕ ಪವಿತ್ರೋತ್ಸವಗಳು ಜರುಗಿದವು. ಮೂರನೇ ದಿನವಾದ ಶನಿವಾರ ಸೀತಾ ಲಕ್ಷ್ಮಣ ಸಮೇತ ಕೋದಂಡರಾಮಸ್ವಾಮಿಗೆ ಸ್ನಪನ ತಿರುಮಂಜನ ಜರುಗಿತು. ತಿರುಪತಿ ಸಮೀಪದಲ್ಲಿರುವ ನಾರಾಯಣವನದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಆಂಡಾಳ್ ಅಮ್ಮನವರಿಗೆ ತಿರುವಾಡಿಪುರಂ ಉತ್ಸವಂ ವೈಭವದಿಂದ ನೆರವೇರಿಸಲಾಯಿತು. Yeah.
ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಗರ್ಭಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ, ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಕೋಮಲಾಂಗಿಯೇ, ಸಮಗಾಯನ ಪ್ರಿಯಳೇ, ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಕೋಮಲಾಂಗಿಯೇ, ಸಮಗಾಯನ ಪ್ರಿಯಳೇ. ಹೇಮಗರ್ಭಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ, ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಕೋಮಲಾಂಗಿಯೇ, ಸಮಗಾಯನ ಪ್ರಿಯಳೇ, ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಕೋಮಲಾಂಗಿಯೇ, ಸಮಗಾಯನ ಪ್ರಿಯಳೇ. ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ, ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ, ಇಟ್ಟ ಪೊನ್ನೋಲೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಬಳೆಯೋಳೆ, ತೊಟ್ಟ ಕುಪ್ಪ ಸಬಿಗಿ ದುಟ್ಟ ಪಿತಾಂಬರ ಗಟ್ಟಿ ಒಡ್ಯಾಣ ಕಾಲಂದಿಗೆರುಳಿ ಗೆಜೆ ಬಟ್ಟಿಲಿ ಪೊಳೆವುದು ಮೇಂಟಿಕೆ ಕಿರುಪಲ್ಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೆ, ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಕೋಮಲಾಂಗಿಯೇ, ಸಾಮಗಾಯನ ಪ್ರಿಯಳೇ, ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಕೋಮಲಾಂಗಿಯೇ, ಸಾಮಗಾಯನ ಪ್ರಿಯಳೇ. ಸಕಲ ಶುಭ ಗುಣ ಭರಿತಳೇ ಏಕೋ ದೇವಿಯೇ, ವಾಕುಲಾಲಿಸಿ ನೀ ಕೇಳೇ, ಸಕಲ ಶುಭ ಗುಣ ಭರಿತಳೇ ಏಕೋ ದೇವಿಯೇ, ವಾಕುಲಾಲಿಸಿ ನೀ ಕೇಳೇ, ಲೋಕ ನಿನ್ನಯ ಮಹಲೀಲೇ ಕೊಂಡಾಡುವಂಥ ಏಕಮನವ ಕೊಡುಶೀಲೇ, ಬೇಕು ಬೇಕು ನಿನ್ನ ಪ್ರತಿಪಾದಾಬ್ಜವ ಏಕಾಂತದಿ ಪೂಜಿ ಪರಸಂಗವ ಕೊಡು, ಲೋಕದ ಜನರಿಗೆ ನಾಕರ ಒಡ್ಡದಂತೆ ನೀ ಕರುಣಿಸುತ್ತಾಯೇ ರಾಕೆಂದು ವದನೆ, ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಕೋಮಲಾಂಗಿಯೇ, ಸಮಗಾಯನ ಪ್ರಿಯಳೇ, ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಕೋಮಲಾಂಗಿಯೇ, ಸಾಮಗಾಯನ ಪ್ರಿಯಳೇ.
ಮಂದರಧರ ನರಸಿಯೇ ಇಂದಿರೆಯನ್ನ ಕುಂದು ದೋಷಗಳಳಿಯೇ ಮಂದರಧರ ನರಸಿಯೇ. ಬೆಂಗಳೂರಿನ ಸೋಸಲೆ ವ್ಯಾಸರಾಜ ಮಠದಲ್ಲಿ ಶ್ರೀ ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶ್ವರರಾದ ಶ್ರೀ ಶ್ರೀ 1008 ಶ್ರೀ ವಿದ್ಯಾಶ್ರೀಷತೀರ್ಥ ಶ್ರೀಪಾದಂಗಳವರ 7ನೇ ಚಾತುರ್ಮಾಸ ವ್ರತದ ಪುರಪ್ರವೇಶದ ಅಂಗವಾಗಿ ಸಭಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಎಸ್ಯುಬಿಸಿ ಬೋರ್ಡ್ ಡೈರೆಕ್ಟರ್ಗಳಾದ ಡಿಪಿ ಅನಂತ, ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಗಿ ಪಾರ್ಥಸಾರಥಿ ಹಾಗೂ ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಮತ್ತು ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಶನಿ ತ್ರಯೋದಶಿ, ಶನಿಗೆ ವಿಶೇಷವಾದಂಥ ಪೂಜೆಯನ್ನು ಇವತ್ತು ನಾವೆಲ್ಲರೂ ಕಲಿತು, ಗ್ರಾಮಸ್ಥರು ನಾವು ಊರವರೆಲ್ಲರೂ ಕಲಿತು ಭಗವಂತನ ಸ್ಮರಣೆಯನ್ನು ಮಾಡಿ ಶನಿ ತ್ರಯೋದಶಿ ನವಗ್ರಹ ಪೂಜೆಯನ್ನು ಮಾಡಿ ಶನಿ ಮಹಾತ್ಮನ ಚರಿತ್ರೆಯನ್ನು ನಾವೆಲ್ಲರೂ ಇವತ್ತು ಸ್ಮರಣೆ ಮಾಡಿದ್ದೀವಿ. ಕೇ ಇಂದಿರಾರಮಣ ಗೋವಿಂದ ಗೋವಿಂದ ಹರ ನಮಃ ಪಾರ್ವತೀಪತಿ ಹರ ಹರ ಮಹದೇ. ಈ ಶನಿ ಮಹಾತ್ಮ ಚರಿತ್ರೆಯನ್ನು ಪೂಜೆ ಮಾಡಿದರೆ, ಚರಿತ್ರೆಯನ್ನು ಕೇಳಿದರೆ, ವಿಶೇಷವಾದಂಥ ನೋಡಿದವರಿಗೆ ಮತ್ತೆ ಕಥಾಭಾಗವನ್ನು ಕೇಳಿದವರಿಗೆ ಸ್ಮರಣೆ ಮಾಡಿದ ಮಾತ್ರಕ್ಕೆ ಸಕಲ ಪಾಪಗಳು ನಿವೃತ್ತಿ ಆಗುತ್ತವೆ ಅಂತ ಇದಕ್ಕೊಂದು ಇತಿಹಾಸ ಉಂಟು. ಅದಕ್ಕೆ ಶ್ರೇಷ್ಠ ಶನಿ ತ್ರಯೋದಶಿ ಶ್ರೇಷ್ಠವಾಗಿ ನಾವು ಮಾಡ್ತಕ್ಕಂಥ ಈ ಶನಿ ಮಹಾತ್ಮನ ಚರಿತ್ರೆ, ವಿಕ್ರಮಾರ್ಕ ಚರಿತ್ರೆ ವಿಶೇಷವಾದಂಥ ಫಲವನ್ನು ಕೊಡ್ತದೆ. ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ವಿದ್ವಾನ್ ಇಶಾಂತ್ ಅಯ್ಯರ್ ಅವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಬೆಂಗಳೂರಿನ ಬನಶಂಕರಿ ಮೂರನೇ ಹಂತದಲ್ಲಿರುವ ಪ್ರಯಾಗ್ ಸ್ಟುಡಿಯೋದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಶಿಷ್ಯವೃಂದದವರಿಂದ ಹರಿನಾಮ ಸಂಕೀರ್ತನೆ ಕಾರ್ಯಕ್ರಮ ನೆರವೇರಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ವಿದ್ವಾನ್ ಜಿಎಸ್ ಬ್ರಹ್ಮೇಂದ್ರ ಅವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಕೊನೆಯ ಆಷಾಢ ಶುಕ್ರವಾರದಂದು ಆವನಿ ಶಂಕರ ಮಠದಲ್ಲಿ ಶ್ರೀ ಶಾರದಾ ಪ್ರತಿಷ್ಠಾನ ಟ್ರಸ್ಟ್ ಮೈಸೂರು ವತಿಯಿಂದ ವಿದ್ವಾನ್ ಅಕ್ಷಯ್ ಕುಮಾರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದ 11ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿದುಷಿ ಮಾಧುರಿ ಕೌಶಿಕ್ ಅವರಿಂದ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.